ಜೆ ಡಿ ಎಸ್ ಕೂಡ ತನ್ನದೇ ಆದಂಥ ತಯಾರಿಯನ್ನು ರಣತಂತ್ರಗಳನ್ನು ಚುನಾವಣಾ ದೃಷ್ಟಿಯಿಂದ ಹೆಣಿತಾ ಇದೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಜೆ ಡಿ ಎಸ್ ಯಾವ ರೀತಿ ತಯಾರಿ ಆಗ್ತಾ ಇದೆ ಅನ್ನೋದು ಒಂದು ವಿಚಾರ. ಇನ್ನು ಈ ಟಿಕೆಟ್ ಫೈಟ್ ಸಹಜವಾಗಿ ಇದ್ದೇ ಇರುತ್ತೆ ಚುನಾವಣೆ ಸಂದರ್ಭದಲ್ಲಿ. ಯಾವುದೇ ಪಕ್ಷ ಇರ್ಬೋದು, ಕೆಲವೊಂದು ಭಿನ್ನಮತ ಸ್ಫೋಟ ಆಗುತ್ತೆ, ಇನ್ನು ಕೆಲವು ಕಡೆ ಆಗಲ್ಲ. ಯಶವಂತಪುರ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಇವತ್ತು ಘೋಷಣೆ ಆಗುತ್ತಾ? ಯಶವಂತಪುರ ಕ್ಷೇತ್ರ ಸಂಬಂಧ ಎಚ್ ಡಿ ಕೆ ಸಭೆ ನಡೆಸಲಿದ್ದಾರೆ. ವಿಶ್ವ ಒಕ್ಕಲಿಗ ಮಟ್ಟದಲ್ಲಿ ಸಭೆ ನಡೆಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಕ್ಷೇತ್ರದ ಒಕ್ಕಲಿಗ ನಾಯಕರ ಜೊತೆ ಸಭೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ಮಾಜಿ ಮುಖ್ಯಮಂತ್ರಿ ಮುಂದಾಗ್ತಾ ಇದ್ದಾರೆ. ಓಕೆ, ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳನ್ನು ಹೊಂದಿರುವಂಥ ಜೆ ಡಿ ಎಸ್ ಬಹುತೇಕ ಜವರಾಯಿಗೌಡರಿಗೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ. 2013-18 ಜೆ ಡಿ ಎಸ್ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದರು ಜವರಾಯಿಗೌಡರು ಎರಡು ಬಾರಿ ಕೂಡ. ಎಷ್ಟು ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೋಮಶೇಖರ್ ವಿರುದ್ಧ ಬಹಳ ಕಡಿಮೆ ಅಂತರದಲ್ಲಿ ಪರಾಜಿತರಾಗಿದ್ರು ಜವರಾಯಿಗೌಡ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಬಹುದು ಜವರಾಯಿಗೌಡರು. ಅದಕ್ಕೆ ಜೆ ಡಿ ಎಸ್ ಪಕ್ಷದ ಅನುಮತಿ, ಸಹಕಾರ, ರಣತಂತ್ರ ಎಲ್ಲವೂ ಕೂಡ ಬೇಕಾಗತ್ತೆ. ನಾಯಕರ ಸಭೆ ಬಳಿಕ ಜೆ ಪಿ ಭವನದಲ್ಲಿ ಎಚ್ ಡಿ ಕೆ ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆ ಇದೆ. ಯಶವಂತಪುರ ಟಿಕೆಟ್ ಘೋಷಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿದೆ. ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಅಲ್ವೇ, ಪ್ರಜೆಗಳೇ ಪ್ರಭುಗಳು. ಇಲ್ಲಿ ಯಾವುದೇ ರಣತಂತ್ರಗಳಿಗೆ, ಅವರ ಯಾವುದೇ ಮಂತ್ರಗಳಿಗೆ ಇಲ್ಲಿ ನಮ್ಮ ಪ್ರಜೆಗಳು ಮಾರು ಹೋಗ್ತಾರಾ ಅಥವಾ ಮಾರು ಹೋಗೋದು ಎಷ್ಟು ಸರಿ ಅಂದರೆ, ಚುನಾವಣೆ ಅಂತ ಅಂದರೆ ಜನರನ್ನು ಅಥವಾ ಮತದಾರರನ್ನು ಮೂರ್ಖರನ್ನಾಗಿಸುವ ತಂತ್ರಗಳೇ ಇರುತ್ತವಾ? ಇಂಥ ಪ್ರಶ್ನೆಗಳು ಸಹಜವಾಗಿ ಗರಿಗೆದಿರುತ್ತವೆ. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಚುನಾವಣೆ ಹತ್ತಿರ ಬರ್ತಾ ಇದ್ದರೆ ಸಾಕು, ಆ ತಂತ್ರ, ಈ ಮಂತ್ರ, ರಣತಂತ್ರ, ಇದರಲ್ಲೇ ನಾವು ಪ್ರಜಾಪ್ರಭುತ್ವವನ್ನು ಮುಗಿಸ್ಬಿಡ್ತೀವಿ, ಪ್ರಜೆಗಳೇ ಪ್ರಭುಗಳು ಅಂತೀವಿ, ಆದರೆ ಇಲ್ಲಿ ಗೆಲ್ಲೋದು ಸೋಲೋದು ಲೆಕ್ಕಾಚಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಓಕೆ, ಏನೀಗ ಜವರಾಯಿಗೌಡರು ಸ್ಪರ್ಧೆ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಬಹಳ ಕಡಿಮೆ ಅಂತರದಲ್ಲಿ 2013-18 ಎಸ್ ಟಿ ಸೋಮಶೇಖರ್ ವಿರುದ್ಧ ಇವರು ಪರಾಜಿತರಾಗಿದ್ದರು. ಈ ಬಾರಿ ಅದೇ ಹುಮ್ಮಸ್ಸು, ಉತ್ಸಾಹ ಇದೆ ಅನ್ನುವ ವಾತಾವರಣ ಇದೆಯಾ? ಏನು ಹೇಳ್ತೀರಿ? ಗುಡ್ ಮಾರ್ನಿಂಗ್ ರಾಘವ್. ಮೊದಲಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ಒಂದು 7-8 ಕ್ಷೇತ್ರವನ್ನ ಜೆ ಡಿ ಎಸ್ ಗುರುತಿಸಿಕೊಂಡಿದೆ. ಯಾಕಂದ್ರೆ ಸಾಂಪ್ರದಾಯಿಕ ಮತಗಳು ಎಲ್ಲೆಲ್ಲೆಲ್ಲ ಇದೆ. ಅದೇ ರೀತಿ ಹಿಂದೆ ಅಂದ್ರೆ 1985-1990 ವರ್ಷದಲ್ಲಿ ಈ ರೀತಿ ಇಲ್ಲಿ ಒಂದಿಷ್ಟು ಜೆ ಡಿ ಎಸ್ ಪರ ದೊಡ್ಡ ಮಟ್ಟಕ್ಕೆ ಅಲೆ ಇತ್ತು. ಅದಾದ ನಂತರ ಅಂದ್ರೆ ಜನತಾ ದಟ್ ಪರಿವಾರ ಮತ್ತೆ ಈಗ ಇದಾದ ನಂತರ ಜೆ ಡಿ ಎಸ್ ಈ ಪಕ್ಷಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಂತ ಕ್ಷೇತ್ರಗಳು ಹೆಬ್ಬಾಳ ಸೇರಿದಂತೆ ಹೆಬ್ಬಾಳ ಒಂದು ಬಸವನಗುಡಿ ಈ ರೀತಿಯಾಗಿ ಯಶವಂತಪುರ ಸೇರಿದಂತೆ ಹಲವಾರು ಕ್ಷೇತ್ರಗಳನ್ನ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಮೊದಲ ಭಾಗವೇ ಯಾಕಂದ್ರೆ ನಿನ್ನೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಪಂಚತಂತ್ರ ಅಭಿಯಾನ ಮಾಡಿದ್ರು. ಇದೀಗ ಯಶವಂತಪುರದ ಮೇಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕಂಡಿಟ್ಟಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಅಲ್ಲಿ ಕಡಿಮೆ ಅಂತರದಲ್ಲಿ ಸೋತಿರೋದ್ರಿಂದ ಅದೇ ರೀತಿಯಾಗಿ ಸಾಕಷ್ಟು ಗ್ರಾಮೀಣ ಇದೆ. ಯಾಕಂದ್ರೆ ಯಶವಂತಪುರ ಅಂತ ಹೇಳ್ತಕ್ಕಂಥದ್ದು ಯಶವಂತಪುರವೇ ಆ ಕ್ಷೇತ್ರದಲ್ಲಿ ಬರೋದಿಲ್ಲ. ಹೀಗಾಗಿ ಗ್ರಾಮಾಂತರ ಪ್ರದೇಶಗಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ. ಒಟ್ಟಾರಾಗಿ 5 ವಾರ್ಡ್ ಬಂದ್ರೆ 17 ಗ್ರಾಮಗಳು ಬರುತ್ತೆ. ಹೀಗೆ ಗ್ರಾಮಗಳ ಕಡೆ ಎಲ್ಲ ಸಾಕಷ್ಟು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಆ ಮತಗಳನ್ನ ಕ್ರೋಢೀಕರಿಸಿಕೊಂಡು ಇಲ್ಲಿ ಜವರಾಯಿಗೌಡರನ್ನು ಗೆಲ್ಲಿಸಲಿಕ್ಕೆ ಕುಮಾರಸ್ವಾಮಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಜವರಾಯಿಗೌಡರು ಕಳೆದು 2 ಬಾರಿ ಸೋತಿದ್ರು. ಹೀಗಾಗಿ ಕ್ಷೇತ್ರದಲ್ಲಿ ಅನುಕಂಪ ವರ್ಕ್ ಆಗ್ತಾ ಇದೆ. ಯಾಕಂದ್ರೆ ದೊಡ್ಡಬಿದ್ರಕಲ್ಲಿ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಕೆಂಗೇರಿ ಅಂತ ಭಾಗದಲ್ಲಿ ಸಾಕಷ್ಟು ಕೂಡ ಇನ್ನೂ ಕೂಡ ಜೆ ಡಿ ಎಸ್ ಮತಗಳು ಹಾಗೆ ಇದೆ. ಹೀಗಾಗಿ ಇಲ್ಲಿ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ಲ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಹೀಗಾಗಿ ಆ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಜವರಾಯಿಗೌಡರು ಕೂಡ ಒಂದಿಷ್ಟು ಜನರನ್ನ ಸಂಘಟನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಕುಮಾರಸ್ವಾಮಿ ಅವರು ಸೂತ್ರವನ್ನು ಹಾಕೊಟ್ಟಿದ್ದಾರೆ. ರೂಪೇಶ್, ಇದಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ಬೋದು, ಹೊಂದಾಣಿಕೆ ರಾಜಕಾರಣವನ್ನು ಏನಾದ್ರೂ ಇಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತಾ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ? ಯಾಕಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಈಗ ಬಿಸಿ ತುಪ್ಪ ಇಬ್ಬರಿಗೂ ಕೂಡ ಅಲ್ವೇ? ನಿಜ. ಯಾಕಂದ್ರೆ ಇಲ್ಲಿ ಒಂದು ಕೊನೆಯ ಕ್ಷಣದಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥ ರಣತಂತ್ರವನ್ನು ಮಾಡ್ಬೋದು. ಯಾಕಂದ್ರೆ ಬಿಜೆಪಿಗೆ ದೊಡ್ಡ ಶತ್ರು ಅಂದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ 100 ಸೀಟ್ ಮೇಲೆ ಹೋದ್ರೆ
ಒಂದು ಅಧಿಕಾರಕ್ಕೆ ಬಂದೇ ಬಿಡುತ್ತೆ. ಹೀಗಾಗಿ ಕಾಂಗ್ರೆಸ್ ಅನ್ನು ಅದಂತ ಕಡಿಮೆ ಸಿಗಿಯ ಕಟ್ಟಾಕ್ಬೇಕು. ಹೀಗಾಗಿ ಒಂದಿಷ್ಟು ಜನ ವಲಸಿಗರನ್ನ ಅದಕ್ಕೆ ವಲಸಿಗ ಶಾಸಕರನ್ನ ಅವರೆಲ್ಲರೂ ಕೂಡ ಸೋಲಿಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಿದೆ. ಆ ಲಿಸ್ಟ್ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಇದ್ದಾರೆ ಅನ್ನೋದು ಸ್ಪಷ್ಟ. ರಾಘವ್ ಗಾಟ್ ಇಟ್, ಥ್ಯಾಂಕ್ ಯು ರೂಪೇಶ್. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.